ಜನವರಿ 22ಕ್ಕೆ ಹಿಂದುಗಳ ಬಹುದಿನದ ಕನಸು ನನಸಾಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ರಾಮ ಮಂದಿರ ಕಾರ್ಯಕ್ರಮದ ಆಹ್ವಾನದಲ್ಲಿ ತಾರತಮ್ಯ ನಡೆದಿದೆ ಅಂತ ಕಾಂಗ್ರೆಸ್ ನಾಯಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಾಗಾದ್ರೆ ಯಾರು ಆ ನಾಯಕ? ನಿನ್ನೆ ಬಿಕೆ ಹರಿಪ್ರಸಾದ್ ಅವರು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಇವತ್ತು ಯಾವ ನಾಯಕ ಹಾಗಾದ್ರೆ ರಾಮ ಮಂದಿರದ ಬಗ್ಗೆ ಮಾತಾಡಿದ್ರು? ಬಿಜೆಪಿಯವರು ಯಾರು ಕೂಡ ಗುತ್ತಿಗೆಯನ್ನ ತೆಗೆದುಕೊಂಡಿಲ್ಲ ರಾಮನನ್ನ. ರಾಮ ಮಂದಿರ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮಕ್ಕೆ ಏನು ಇನ್ವೈಟ್ ಮಾಡಿದಾರಲ್ಲ, ಆಹ್ವಾನಕ್ಕೆ ಎಲ್ಲರನ್ನು ಕೂಡ ತಾರತಮ್ಯ ಮಾಡಿದ್ದಾರೆ, ಒಬ್ರಿಗೊಂದೊಬ್ರಿಗೊಂದು ಮಾಡಿದ್ದಾರೆ ಅಂತ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರೊಬ್ಬರು ಮಾತಾಡಿದ್ದಾರೆ. ಹಾಗಾದ್ರೆ ಯಾರು ಆ ನಾಯಕ? ತುಮಕೂರಿನಲ್ಲಿ ಸಹಕಾರ ಸಚಿವರಾದಂತಹ ಕೆಎನ್ ರಾಜಣ್ಣ ಅವರು ಈ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಶ್ರೀರಾಮ, ಅಯೋಧ್ಯೆಯ ಶ್ರೀರಾಮ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡತಕ್ಕಂಥ ಸಂದರ್ಭದಲ್ಲಿ ತಾರತಮ್ಯ ಆಗಿದೆ, ಇದು ನಿಜಕ್ಕೂ ಕೂಡ ಯಾರು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮನ್ನ ಬಿಜೆಪಿಯವರು ಯಾರು ಗುತ್ತಿಗೆಗೆ ಅಂತ ತಗೊಂಡಿಲ್ಲ, ಹಾಗೇನೆ ಹಿಂದುತ್ವನು ಕೂಡ ಯಾವುದೇ ಪಕ್ಷಕ್ಕೆ ಗುತ್ತಿಗೆಯನ್ನು ಕೊಟ್ಟಿಲ್ಲ. ನಾವು ಎಲ್ಲ ಹಿಂದೂಗಳೇ, ಆದರೆ ರಾಜಕಾರಣಕ್ಕೋಸ್ಕರ ಓಟ್ಗೋಸ್ಕರ ಪದೇ ಪದೇ ಹಿಂದೂ ವಿರೋಧಿ ಸರ್ಕಾರ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಖಂಡಿಸಬೇಕಾಗ್ತದೆ. ಅವರ ಪಕ್ಷದ ಸಿದ್ಧಾಂತ, ಅವರ ಪಕ್ಷದ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸ್ಲಿ, ಆದರೆ ಹಿಂದುತ್ವವನ್ನು ಬಂಡವಾಳ ಮಾಡಿಕೊಂಡು ಬೇರೆಲ್ಲ ಹಿಂದೂಗಳಿಗೆ ಅವಮಾನ ಮಾಡ್ತಕ್ಕಂಥದ್ದು ಸರಿಯಾದ್ದಲ್ಲ. ನನಗೊಮ್ಮೊಮ್ಮೆ ಜ್ಞಾಪಕ ಬರೋದೇನಪ್ಪ ಅಂತೇಳಿದ್ರೆ, ಈ ರೀತಿಯ ಹಿಂದುತ್ವ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದನ್ನು ನೋಡಿಯೇ ಡಾಕ್ಟರ್ ಅಂಬೇಡ್ಕರ್ ಅವರು ಹಿಂದುತ್ವವನ್ನು ತ್ಯಜಿಸಿ ಅವರು ಬುದ್ಧಿಸಮ್ಗೆ ಎಂಬ್ರೇಸ್ ಮಾಡಿರ್ತಕ್ಕಂಥದ್ದು ಅಂತ ಗೊತ್ತಾಗ್ತದೆ. ಈ ರೀತಿಯ ಹಿಂದುತ್ವದ ಪದ, ಹಿಂದುತ್ವವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾವುದೇ ಪಕ್ಷದ ಮುಖಂಡರುಗಳಿಗೆ ಅದು ಶೋಭೆ ತರುವಂಥದ್ದಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಆಯಿತು, ಹುಬ್ಳಿನಲ್ಲಿ ಅವನು ಅರೆಸ್ಟ್ ಮಾಡಿದ್ದಾರೆ, ಅವನ ಮೇಲೆ ಯಾವುದು 13-14 ಕೇಸ್ಗಳು ಸುಮಾರು ವರ್ಷಗಳಿಂದ ಇದ್ದಾವೆ. ಅವನನ್ನು ಬಂಧಿಸಿದ ಕ್ಷಣ ಎಲ್ಲ ಕರಸೇವಕರಿಗೆ ಬಂಧನೆ ಮಾಡ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಅದನ್ನು ಆಲ್ ಇಂಡಿಯಾ ಇಶ್ಯೂ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡ್ತಾರೆ. ಈ ರೀತಿಯ ಸಣ್ಣತನದ ರಾಜಕಾರಣ ಶೋಭೆಯ ಹೇಳಿಕೆಯನ್ನ, ಹಿಂದುತ್ವವನ್ನ ಯಾವುದೇ ಪಕ್ಷಕ್ಕೂ ಗುತ್ತಿಗೆ ಕೊಟ್ಟಿಲ್ಲ ಸ್ವಾಮಿ, ಶ್ರೀರಾಮನನ್ನ ಹಿಂದುತ್ವವನ್ನ ಬಿಜೆಪಿಯವರು ಗುತ್ತಿಗೆ ತಗೊಂಡಂತೆ ಕಾಣ್ತಾ ಇದೆ, ರಾಜಕಾರಣಕ್ಕೋಸ್ಕರ ಓಟಿಗೋಸ್ಕರ ಕಾಂಗ್ರೆಸ್ ಸರ್ಕಾರವನ್ನ ಹಿಂದೂ ವಿರೋಧಿ ಅಂತ ಅನ್ಬೇಡಿ. ಸರ್ಕಾರ ಅನ್ನೋದು ಹೆಂಗ್ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದ ನಮಗೆ ಗೊತ್ತಿದೆ, ನಾವು ಖಂಡಿಸ್ತೀವಿ. ರಾಮ ಮಂದಿರ ಉದ್ಘಾಟನಾ ಸಮಾರಂಭಕ್ಕೆ ಆಹ್ವಾನಕ್ಕೆ ತಾರತಮ್ಯ ನಡೆದಿದೆ, ಹಿಂದುತ್ವವನ್ನ ಬಂಡವಾಳ ಮಾಡಿಕೊಂಡು ಬೇರೆ ಹಿಂದೂಗಳಿಗೆ ಅವಮಾನವನ್ನ ಮಾಡ್ತಾ ಇದ್ದಾರೆ, ಇದು ನಿಜಕ್ಕೂ ಕೂಡ ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೆಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಎಸ್ ಮಹೇಶ್, ಗಮನಿಸ್ತಾ ಇದ್ದೀವಿ ದಿನಕ್ಕೊಬ್ಬೊಬ್ರು ರಾಮ ಮಂದಿರವನ್ನ ಟಾರ್ಗೆಟ್ ಮಾಡಿಕೊಂಡು, ಅಯೋಧ್ಯೆಯನ್ನ ಟಾರ್ಗೆಟ್ ಮಾಡಿಕೊಂಡು ಹೇಳಿಕೆಯನ್ನು ಕೊಡ್ತಿದ್ದಾರೆ. ನಿನ್ನೆ ಬಿ ಕೆ ಹರಿಪ್ರಸಾದ್, ಇವತ್ತು ಕೆ ಎನ್ ರಾಜಣ್ಣ, ಏನಾಗಬಹುದು, ಯಾಕೆ ಹಿಂಗ್ ಮಾತಾಡ್ತಾ ಇದ್ದಾರೆ, ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಎಸ್ ಚಂದ್ರಕಲಾ, ಏನು ಸಹಕಾರ ಸಚಿವರಾದಂತ ಕೆ ಎನ್ ರಾಜಣ್ಣ ಅವರು ತುಮಕೂರಿನಲ್ಲಿ ಮಾತಾಡಿದ್ದಾರೆ ಸುದ್ದಿಗಾರರೊಂದಿಗೆ. ಈ ಒಂದು ಸಂದರ್ಭದಲ್ಲಿ ಏನು ಈಗ ಇದೇ 22ರಂದು ಏನು ಅಯೋಧ್ಯೆಯ ಶ್ರೀ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಈ ಒಂದು ವಿಚಾರವಾಗಿ ಏನು ಬಿಜೆಪಿ ನಾಯಕರು ಆಹ್ವಾನ ಅಂದ್ರೆ ಉದ್ಘಾಟನೆಯ ರಾಮ ಮಂದಿರ ಉದ್ಘಾಟನೆಯ ಆಹ್ವಾನ ಮಾಡುವುದರಲ್ಲಿ ತಾರತಮ್ಯ ತೋರ್ತಾ ಇದ್ದಾರೆ ಅಂತೇಳಿ ಈಗ ಹೇಳಿರತಕ್ಕಂಥದ್ದು. ಅಂದ್ರೆ ಅವರ ಅಂದ್ರೆ ಕರಸೇವಕರು ಈ ಮತ್ತೆ ಹಿಂದುತ್ವ ಅಂದ್ರೆ ಅವರ ಒಂದು ಮನಸ್ಥಿತಿಗೆ ಹೊಂದಿಕೊಳ್ಳುವವರನ್ನು ಮಾತ್ರ ಆಹ್ವಾನ ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ಸಿಗರನ್ನ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅವರು ಆಹ್ವಾನ ಮಾಡ್ತಿಲ್ಲ. ಈ ಒಂದು ತಾರತಮ್ಯ ನಿಲ್ಬೇಕು, ನಾವು ಕೂಡ ಹಿಂದೂಗಳೇ, ಕಾಂಗ್ರೆಸ್ಸಿಗರು ಅಂತಂದ್ರೆ ನಾವೇನು ಹಿಂದೂಗಳು ಅಂತ ಅಲ್ಲ, ನಾವು ಕೂಡ ಹಿಂದೂಗಳೇ, ನಮ್ಮಲ್ಲಿ ನಾವು ಕೂಡ ರಾಮ ಭಕ್ತರಿದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ತಾರತಮ್ಯ ಯಾಕೆ ಬೇಕು
ಎಂಬ ಒಂದು ವಿಚಾರವನ್ನ ಹೇಳಿರ್ತಕ್ಕಂಥದ್ದು. ಇದರ ನಡುವೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ಕಾಂಗ್ರೆಸ್ಸಿಗರು ಮಹಾತ್ಮ ಗಾಂಧಿ ಹಿಂದುತ್ವ ಏನು ಪ್ರತಿಪಾದನೆ ಮಾಡ್ತಿದ್ರು ಆ ಒಂದು ಪ್ರತಿಪಾದಕರು ನಾವಾಗಿದ್ದೇವೆ. ಆದ್ರೆ ಬಿಜೆಪಿಗರು ನಾಥಾರಾಮ್ ಗೂಡ್ಸೆ ಅವರ ಹಿಂದುತ್ವದ ಪ್ರತಿಪಾದಕರು ಏನು ರಾಮನನ್ನು ಜಪಿಸಿದ್ದಂತಹ ಏನು ಮಹಾತ್ಮ ಗಾಂಧಿ ಅವರನ್ನೇ ಗೂಡ್ಸೆ ಕೊಂದ್ರು. ಆದ್ರೆ ಇಲ್ಲಿ ಹಿಂದುತ್ವ ಒಂದು ಹೆಸರು ಹೇಳ್ಕೊಂಡು ತಾರತಮ್ಯ ಮಾಡ್ತಾ ಇದ್ದಾರೆ. ಈ ಒಂದು ಹೇಳಿಕೆಗಳನ್ನ ಮೊದಲು ನಿಲ್ಲಿಸ್ಬೇಕು ಅಂತೇಳಿ ಹೇಳಿರ್ತಕ್ಕಂಥದ್ದು ಚಂದ್ರಕಲಾ. ಇನ್ನೊಂದು ನಾವು ಗಮನಿಸಿದ್ವಿ, ಹುಬ್ಬಳ್ಳಿಯಲ್ಲಿ ಆಗಿರುವಂತಹ ಘಟನೆ ಬಗ್ಗೆಯೂ ಕೂಡ ಮಾತಾಡಿದ್ರು. ಆತನ ವಿರುದ್ಧವಾಗಿ 12-13 ಕೇಸ್ ಇದೆ, ಅದರ ಪರವಾಗಿ ಯಾಕೆ ಬಿಜೆಪಿ ನಾಯಕರು ನಿಂತ್ಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಖಂಡಿತ ಚಂದ್ರಕಲಾ, ಏನು ಈ ಒಂದು ಹುಬ್ಬಳ್ಳಿಯಲ್ಲಿ ಏನು ಕರ ಸೇವಕನನ್ನ ಬಂಧನ ಮಾಡಲಾಗಿದೆ, ಆತನ ಒಂದು ಮೇಲೆ 13-14 ಕೇಸುಗಳು ಇರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಅಲ್ಲಿ ಆತನನ್ನ ಬಂದಿರತಕ್ಕಂತ ಎಲ್ಲ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಅಂತಲ್ಲ, ಆತನ ಒಂದು ಕೇಸುಗಳನ್ನ ಆಧಾರದ ಮೇಲೆ ಆತನನ್ನ ಬಂಧಿಸಿರ್ತಕ್ಕಂಥದ್ದು. ಆದ್ರೆ ಇದನ್ನೇ ಒಂದು ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಬಿಜೆಪಿಗರು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಈ ಒಂದು ಅಂದ್ರೆ ಅವರ ಹಿನ್ನೆಲೆಯನ್ನ ಗಮನಿಸಬೇಕು. ಯಾಕಂದ್ರೆ ಇವರು ಅಷ್ಟು ಕ್ರಿಮಿನಲ್ ಕೇಸುಗಳು ಇದ್ರೂ ಕೂಡ ಇವರು ಅವರ ಪರವಾಗಿ ವಹಿಸ್ಕೊಂಡು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅವರ ಮನಸ್ಥಿತಿಗೆ ತಕ್ಕಂತೆ ಇವರು ವರ್ತಿಸ್ತಾ ಇದ್ದಾರೆ. ಪ್ರತಿಯೊಂದು ಸಂದರ್ಭಗಳನ್ನು ಏನು ಒಂದು ಪಾಸಿಟಿವ್ ಆಗಿ ತಗೊಂಡು ಅಂದ್ರೆ ತನ್ನ ಉಪಯೋಗಕ್ಕೆ ಬಳಸ್ಕೊಂತಾ ಇದ್ದಾರೆ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ಚಂದ್ರಕಲಾ. ಸೊ ಥ್ಯಾಂಕ್ ಯು ಮಹೇಶ್ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಸೊ ಕೆ ಎನ್ ರಾಜಣ್ಣ ಅವರು ಹಿಂಗೆ ನಿನ್ನೆನೂ ಕೂಡ ದೇವರು ಸರ್ವಾಂತರ್ಗಾಮಿ, ನಮ್ಮಲ್ಲೂ ನಿಮ್ಮಲ್ಲೂ ಇರ್ತಾನೆ, ನಾವು ಅಯೋಧ್ಯೆಗೆ ಹೋಗಿನೇ ಶ್ರೀರಾಮನ ದರ್ಶನವನ್ನ ಪಡಿಬೇಕು ಅನ್ನುವಂತಹ ಅವಶ್ಯಕತೆ ಏನಿಲ್ಲ, ಅಯೋಧ್ಯೆಗೆ ಹೋಗ್ಬೇಕು ಅನ್ನೋದೇನಿಲ್ಲ, ನಮ್ಮೂರಲ್ಲೂ ನಿಮ್ಮೂರಲ್ಲೂ ಕೂಡ ರಾಮನ ದೇವಸ್ಥಾನ ಇದೆ, ಅಲ್ಲೇ ಹೋಗಿ ಪೂಜೆ ಮಾಡ್ಕೊಳ್ಳಿ, ಧ್ಯಾನ ಮಾಡಿ ಅನ್ನುವಂಥ ನಿಟ್ಟಲ್ಲಿ ಕೆ ಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರಿಯಾಗಿ ಬ್ಯಾಕ್ ಟು ಬ್ಯಾಕ್ ಕಾಂಗ್ರೆಸ್ ನಾಯಕರು ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಒಂದು ರೀತಿಯಾಗಿ ಕಾಂಗ್ರೆಸ್ಗೆ ಮುಜುಗರವನ್ನು ಉಂಟು ಮಾಡ್ತಾ ಇದ್ರೆ ಬಿಜೆಪಿಗೆ ಬ್ಯಾಕ್ ಟು ಬ್ಯಾಕ್ ಅಸ್ತ್ರ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು.